ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಗೌರಿಬಿದನೂರು ನಗರ ಸಮೀಪದ ಚನ್ನಬೈರನಹಳ್ಳಿ ಮೂಲ ಸೌಲಭ್ಯಗಳಿಂದ ವಂಚಿತವಾಗಿದೆ. ದೀಪದ ಕೆಳಗೆ ಕತ್ತಲು ಎಂಬಂತಹ ಸ್ಥಿತಿ ಗ್ರಾಮಸ್ಥರದ್ದಾಗಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕ ಕುರುಗೋಡು ಗ್ರಾಮ ಪಂಚಾಯಿತಿ ಚನ್ನಬೈರನಹಳ್ಳಿ ಗೌರಿಬಿದನೂರಿನಿಂದ 4 ಕಿಲೋಮೀಟರ್ ಅಂತರದಲ್ಲಿದೆ. ಗ್ರಾಮದಲ್ಲಿ ಹಿಂದುಳಿದವರೇ ಹೆಚ್ಚಿದ್ದು 150ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುತ್ತಿವೆ. ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದ ಈ ಗ್ರಾಮ ಬಹುತೇಕ ದ್ವೀಪದಂತೆ ಆಗಿದೆ. ಮಳೆ ಬಂದರೆ ಇಲ್ಲಿ ನೀರೆಲ್ಲ ಮನೆಯೊಳಗೆ ನುಗ್ಗಿ ಜನರ ನಿದ್ದೆ ಇಲ್ಲದಂತೆ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಉತ್ತಮ ರಸ್ತೆಗಳು ಇಲ್ಲದೆ ಜನ ಪರದಾಡುತ್ತಿದ್ದಾರೆ. ಚರಂಡಿ ನೀರು ಮನೆಗಳಿಗೆ ನುಗ್ಗುತ್ತಿವೆ. ಸೊಳ್ಳೆಗಳ ಕಾಟದಿಂದ ಜನತೆಗೆ ಡೆಂಗ್ಯೂ ಚಿಕನ್ ಗುನ್ಯ ಭಯ ಕಾಡುತ್ತಿದೆ. ಕೆಲವರು ಈಗಾಗಲೇ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಇನ್ನು ಗ್ರಾಮದಿಂದ ಚಿಕ್ಕ ಕುರುಗೋಡು ಗ್ರಾಮಕ್ಕೆ ತೆರಳುವ ರಸ್ತೆ ತೀರಾ ಹದಗೆಟ್ಟಿದೆ. ಈಗ ಮಳೆಗಾಲ ಆಗಿರುವುದರಿಂದ ರಸ್ತೆ ತುಂಬಾ ನೀರು ತುಂಬಿ ಓಡಾಡಲು ಆಗುತ್ತಿಲ್ಲ. ಕೆಸರು ಗದ್ದೆಯಂತಾಗಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ. ನಿತ್ಯ ಸರ್ಕಸ್ ಮಾಡಿಕೊಂಡೇ ಸಂಚರಿಸಬೇಕಿದೆ. ಬಿದ್ದು ಎದ್ದು ಹೋದ ಉದಾಹರಣೆಗಳಿಗೆ ಲೆಕ್ಕವೇ ಇಲ್ಲ. ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲ. ತ್ಯಾಜ್ಯ ನೀರು, ಮಳೆ ನೀರು ರಸ್ತೆ ಮೇಲೆ ಹರಿಯುತ್ತಿವೆ. ಸಮಸ್ಯೆ ಪರಿಹರಿಸುವಂತೆ ಹಲವು ವರ್ಷಗಳಿಂದ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ರೂ ಕವಡೆ ಕಾಸಿಗೆ ಕಿಮ್ಮತ್ತಿನ ಬೆಲೆ ಇಲ್ಲದಂತಾಗಿದೆ. ಶೌಚಾಗ್ರಹವಿಲ್ಲದೆ ಜನರು ಬಯಲು ಬಹಿರ್ದೆಸೆಗೆ ಹೋಗುವುದು ಸಾಮಾನ್ಯವಾಗಿದೆ. ಇನ್ನು ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಜನರು ಆತಂಕದಲ್ಲಿ ಜೀವನ ಸಾಗಿಸುವಂತೆ ಆಗಿದೆ. ಇಲ್ಲಿ ಸರ್ಕಾರದ ಆಡಳಿತ ಇಲ್ಲವೋ ಏನೋ ಅನಿಸುತ್ತಿದೆ. ಹಲವು ಸಾರಿ ತಹಸೀಲ್ದಾರ್ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಿಲ್ಲದಂತೆ ಆಗಿದೆ. ಜನಪ್ರತಿನಿಧಿಗಳು ಕೇವಲ ಚುನಾವಣೆ ವೇಳೆಯಲ್ಲಿ ಮಾತ್ರ ಕಾಣಿಸುತ್ತಾರೆ, ಮತ್ತೆ ಇತ್ತ ತಲೆ ಹಾಕುವುದಿಲ್ಲ. ಇಲ್ಲಿನ ಜನರ ಕಷ್ಟ ಕೇಳುವವರು ಇಲ್ಲ. ಹಾಗಾಗಿ ಇವರ ಮನವಿ ಅರಣ್ಯ ರೋಧನವಾಗಿದೆ. ಮನೆ ಇದೆಯಾ? ಎಲ್ಲ ಎಸ್ಟೇಟ್ ಜನಾಂಗ ಇರೋದು ಜಾಸ್ತಿ. ನಮ್ಮೂರಿಗೆ 40 ರೋಡ್ ಇಲ್ಲ, ರಸ್ತೆ ಇಲ್ಲ. ಏನಿದ್ರು ಜನಪ್ರತಿಗಳು ಎಲೆಕ್ಷನ್ ಟೈಮ್ ಮಾತ್ರ ಬರ್ತಾರೆ. ಎರಡು ಕಡೆ ಹಳ್ಳ ಇದೆ, ಮೂರನೇ ಕಡೆನೂ ಹಳ್ಳ ಇದೆ. ಶವ ಎತ್ಕೊಂಡು ಹೋಗ್ಬೇಕಾದ್ರೂ ಆಗಲ್ಲ. ಇಲ್ಲಿರೋದು ಸ್ಕೂಲ್ ಹುಡುಗ ಹೋಗೋದಕ್ಕೆ, ಪ್ರಾಣಿ ಕರ್ಕೊಂಡು ಹೋಗೋದಕ್ಕೆ, ಹಾಸ್ಪಿಟ್ಲ್ ಅಂಬುಲೆನ್ಸ್ ಬರೋದಕ್ಕೆ ದಾರಿ ಮಾಡ್ಕೋಬೇಕು ಕೇಳ್ತಾ ಇರೋದು ನಾವು. ಮೂಲ ಸೌಕರ್ಯ ಬಿಟ್ಟು ಅದು ಬಸ್ಸಲ್ಲಿ ಇಲ್ಲ ಅಂದ್ರೆ ಈಗ ನಾವು ಯಾಕೆ ಶಾಸಕರು ಎಲ್ಲೇ ಶಾಸಕ ಆಗ್ಲಿ, ಸ್ಥಳೀಯ ಲೋಕಸಭಾ ಸದಸ್ಯರಾಗ್ಲಿ, ಈ ಊರಿಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇವ್ರಿಗೆ ಮೂಲ ಸೌಕರ್ಯ ಒಪ್ಪಿಸಿಲ್ಲ. ಇದಾದ್ರೂ ಸುಮಾರು ಒಂದು 50-60 ವರ್ಷದಿಂದ ಈಗ ನಾವು ಜನಾಂಗ ಎಲ್ಲ ಇಲ್ಲೇ ಇರೋದು, ಡಿಸ್ಟೇಷನ್ನೇ ಇರೋದು ಮುಖ್ಯಾಲ ಭಾಗ. ಆದ್ರೂ ಮೂಲ ಸೌಕರ್ಯವಾಗಿ ರಸ್ತೆ ಇಲ್ಲ, ಚರಂಡಿ ಇಲ್ಲ, ಸರಿಯಾಗಿ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಇವತ್ತು ಮಳೆ ಬಂದರೆ ಎಲ್ಲ ಬಂದಿರ್ಬೇಕಾಗಿರುತ್ತೆ. ಮಕ್ಕಳು ಯಾರು ಸ್ಕೂಲ್ಗೆ ಹೋಗೋಂಗಿಲ್ಲ, ಯಾರು ಆಚೆ ಹೋಗೋಂಗಿಲ್ಲ, ಹಾಲು ಎತ್ಕೊಂಡು ಹೋಗೋಂಗಿಲ್ಲ, ಏನೂ ಇಲ್ಲ. ನಾವು ಹಾಲು ಎತ್ಕೊಂಡು ಹೋಗ್ಬೇಕಾದ್ರೆ ಸುಮಾರು 2 ಕಿಲೋಮೀಟರ್ ದೂರ ಹೋಗ್ಬೇಕಾಗಿತ್ತೆ ಕಲೂಡಿಗೆ. ಅದು ನಗರಸಭೆಗೆ ಸೇರಿರೋದೆ ನಮ್ಗೆ ಸುಮಾರು ಇದು 1/2 ಕಿಲೋಮೀಟರ್ ದೂರನೇ ಇರೋದು ನಗರಸಭೆಯಲ್ಲಿ. ಯಾವುದಕ್ಕೂ ನಮ್ಮೂರಿಗೆ ಸೌಕರ್ಯ ಇಲ್ಲ. ಇದು ದಯವಿಟ್ಟು ನಮ್ಮೂರಿಗೆ ರಸ್ತೆ ಮಾಡ್ಕೊಡ್ತೀರಾ, ಇಲ್ಲಾಂದ್ರೆ ನಾವೆಲ್ಲ ಬಂದು ದಣಿ ಕುಟ್ಕೊಳ್ಳೋಕ್ಕೂ ರೆಡಿ ಆಗಿದ್ದೀವಿ ನಾವು.
ದೀಪ ಆಗ್ಬಿಡುತ್ತೆ ಮಳೆ ಬಂದರೆ. ಈ ಕಡೆ ಮುಗುನಳ್ಳ, ಈ ಕಡೆ ಕೋಡಂಕ್ಲ ಅಂತೇಳಿ ಈ ಕಡೆ ಒಂದು ಬರುತ್ತೆ. ನಮ್ಮೂರಿಗೆ ಈ ಕಡೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಇದು ಟ್ರ್ಯಾಕ್ ಇದೆ, ಆ ಕಡೆ ಹೋಗೋಕ್ಕಾಗಲ್ಲ, ಈ ಕಡೆ ಬರೋಕ್ಕಾಗಲ್ಲ. ಅದರಲ್ಲಿ ರೈಲ್ವೆ ಟ್ರ್ಯಾಕಲ್ಲಿ ಕೂಡ ಅಂಡರ್ ಪಾಸ್ ಯಾವುದೂ ಇಲ್ಲ, ಯಾವುದೋ ಒಂದೇ ಒಂದು ಚಿಕ್ಕ ಮೋರಿ ಇದೆ. ಅದರಲ್ಲಿ ಜನ ಹೋಗೋದಕ್ಕೆ ತೊಂದರೆ ಆಗ್ತದೆ. ಅಂಥದ್ದಲ್ಲಿ ದನ ಕರುಗಳಾಗಿರ್ಬೋದು, ಸ್ಕೂಲ್ ಹುಡುಗರಾಗಿರ್ಬೋದು, ಮುದುಕರು, ರೋಗಿಷ್ಟಗಳು, ಯಾರು ಅಕಸ್ಮಾತ್ ಯಾರಾದರೂ ರೋಗ ಬಂದು ಏನಾದರೂ ತೊಂದರೆ ಈಡಾದರೆ ಬಹಳ ಇಬ್ಬಂದಿ ಆಗಿದೆ. ಸುಮಾರು ವರ್ಷಗಳಿಂದ ನಾವು ಸುಮಾರು ಕಡೆ ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿಗಳಿಗೂ ಸಂದೇಶ ಕಳ್ಸೋಕ್ಕಂಥದ್ದು ಸುಮಾರು ಸಲ ಮಾಡಿದ್ದೀವಿ. ಈಗ ಆಗುತ್ತೆ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣದಿಂದ ನಮ್ಮೂರಿಗೆ ಈ ಒಂದು ರಸ್ತೆ ಶಾಶ್ವತ ರಸ್ತೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಂಡು ನಮ್ಮೂರಿಗೆ ಈ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಎಷ್ಟು ನೀರು? ನೀರು ಒಂದು ಸಲ ಮಳೆ ಬಂದರೆ ಒಂದು ವಾರ 15 ದಿವಸ ಹಿಂಗೆ ಓಡ್ತಾ ಇದೆ. ಈ ಕಡೆ ಹೋದರೆ ಉತ್ತರ ಪಿನಾಕಿನೇ ಇದೆ, ಈ ಕಡೆ ಕೋಡಂಕಲ್ ಅಂತೇಳಿ ದಿನದಿಂದ ಬರುತ್ತೆ. ಇನ್ನು ಈ ತಾಲೂಕಿನಲ್ಲಿ ಸಮಾಜ ಸೇವಕರಿಗೆ ಕೊರತೆ ಇಲ್ಲ. ಈ ತಾಲೂಕಿನ ಜನತೆಗೆ ಏನೆಲ್ಲ ಉಚಿತ ಉಡುಗೊರೆ ನೀಡುತ್ತಿದ್ದಾರೆ, ಕನಿಷ್ಠ ಪಕ್ಷ ಈ ಗ್ರಾಮ ಇವರಿಗೆ ಕಾಣಿಸ್ತಿಲ್ವೇ ಎಂಬ ಈ ಗ್ರಾಮದ ಜನರ ಅಳಲು ಆಗಿದೆ. ಮಳೆ ಬಂದರೆ ರಸ್ತೆ ಸಂಪರ್ಕ ಕಡಿತವಾಗುತ್ತದೆ, ನಗರ ಪ್ರದೇಶಕ್ಕೆ ಹೋಗಬೇಕಾದ್ರೆ ಹರ ಸಾಹಸ ಮಾಡಬೇಕಿದೆ. ತುರ್ತು ಪರಿಸ್ಥಿತಿಗೆ ಆಂಬ್ಯುಲೆನ್ಸ್ನ ವಾಹನ ಬರಲು ಸಾಧ್ಯವಿಲ್ಲ. ನಗರ ಪ್ರದೇಶಕ್ಕೆ ಹೋಗಬೇಕಾದ್ರೆ ಇಲ್ಲಿನ ರೈಲ್ವೆ ಹಳಿ ದಾಟಿ ಹೋಗಬೇಕು. ಸ್ವಲ್ಪ ಮೈ ಮರೆತರೆ ರೈಲಿಗೆ ಸಿಲುಕುವ ಭಯ ಕಾಡುತ್ತಿದೆ ಜನರಲ್ಲಿ. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ತಹಸೀಲ್ದಾರ್ ಶ್ರೀನಿವಾಸ್ ಅವರಿಗೆ ಮನವಿ ಪತ್ರ ನೀಡಿದರು. ಇನ್ನು ತಹಸೀಲ್ದಾರ್ ಶ್ರೀನಿವಾಸ್ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿ, ಈ ಬಗ್ಗೆ ಸೂಕ್ತ ಕ್ರಮ ಮುಂದಾಗಲಿದೆ, ಸರ್ವೆ ಸಿಬ್ಬಂದಿ ಕಳಿಸಿ ರಸ್ತೆ ದುರಸ್ತಿಗೆ ಮುಂದಾಗಲಿದ್ದೇವೆ ಎಂದು ತಿಳಿಸಿದರು. ಈ ಸೈಡ್ ರೈಲ್ವೆ ಟ್ರ್ಯಾಕ್ ಪಕ್ಕ ಕೆರೆ ಏನಾದ್ರೂ ಮಾಡಿದ್ರೆ ಹೋದ್ರೆ ಮತ್ತೆ ನೀರ್ ಬಂದ್ಬಿಡುತ್ತೆ. ಈ ಸೈಡ್ ಇವಾಗ 5 ಗುಣಿ ಬಿದ್ದಿದೆ. ಒಂದ್ ವೇಳೆ ಗಾಡಿಗ್ಳು ಹೋಗಲ್ಲ, ಕಾರುಗಳು ಹೋಗಲ್ಲ. ಇವಾಗ ನಾವು ಬಂದಿರೋದು ಟ್ರ್ಯಾಕ್ಟರ್ ಅಲ್ಲಿ ಒಂದಕ್ಕೊಂದು ಕಟ್ಕೊಂಡ್ ಬಂದಿದೀವಿ ಸರ್. ಟ್ರ್ಯಾಕ್ಟರ್ಗಳನ್ನ ನಿನ್ನೆ ಗಣೇಶ ಹಬ್ಬ ನಿನ್ನೆ ಹೊರ್ಗಡೆ ಬರಕ್ ಆಗ್ದೇ ಇರ ಒಂದ್ ಆಟನ ಒಂದ್ ಮೂರ್ ಗಾಡಿಗಳನ್ನ ಟ್ರ್ಯಾಕ್ಟರ್ ಒಳಗಡೆ ಇಟ್ಕೊಂಡು ಹೊಡ್ಕೊಂಡು ಹೋಗ್ದಿರ ಇಟ್ಕೊಂಡ್ ಬಂದಿದ್ವಿ. ಆಯ್ತಮ್ಮ, ನೀವು ಸ್ಕೂಲ್ಗೆ ಹೋಗ್ಬೇಕಾಯ್ತು. ಏನಿಲ್ಲ ಅಂದ್ರು ಒಂದ್ 50 ಜನ ಇದಾರೆ, ಅವ್ರಿಗೆಲ್ಲ ಓಡಾಡಕ್ ಆಗಲ್ಲ ಸರ್. ಇವಾಗ ಹೋಗ್ಬೇಕಂದ್ರೆ ಇಷ್ಟೇನೋ ಸಹಿಸ್ಕೊಂಡು ಹೋಗ್ತಾ ಇದ್ವಿ. ಒಂದು ಗೆಂಡ್ ಬೇಕಂತ ಓಡಾಡ್ತಾ ಇದ್ವಿ, ಎಲ್ಲರಿಗೂ ನಮಸ್ಕಾರ ಸರ್. ನಾವು ಚೆಂಬೈರಹಳ್ಳಿಯಿಂದ ದೇವರಸಹಳ್ಳಿ ಸ್ಕೂಲಿಂದ ಮಾತಾಡ್ತಾ ಇದ್ದೀವಿ. ಸೊ ನಾವು ಇಬ್ರು ಟೀಚರ್ಸ್ ಇದ್ದೀವಿ ಇಲ್ಲಿ, 19 ಜನ ಮಕ್ಕಳಿದ್ದಾರೆ. ಸೊ ನಾವು ಇಬ್ಬರು ಟೀಚರ್ಸು ಟೌನಿಂದ ನಾವು ಸುಮಾರು 10 ಕಿಲೋಮೀಟ್ರಿಂದ ನಾವು ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೀವಿ. ಸೊ ಈ 10 ಕಿಲೋಮೀಟ್ರಿಂದ ನಮ್ಮ ಈ ಊರಿಗೆ ಬರಬೇಕು ಅಂತಂದರೆ ಎರಡು ಕಡೆ ರಸ್ತೆ ಇದೆ. ಎರಡು ಕಡೆ ರಸ್ತೆಯಲ್ಲೂ ಸಹ ಮಳೆ ಬಂದರೆ ಓಡಾಡೋಕ್ಕಾಗೋದಿಲ್ಲ. ಒಂದು ಕಡೆ ತುಂಬ ನೀರು ಬರ್ತದೆ, ಇನ್ನೊಂದು ಕಡೆ ರೈಲ್ವೆ ಅಂಡರ್ ಬ್ರಿಡ್ಜ್ ಇದೆ, ಅಲ್ಲೂ ಸಹ ತುಂಬ ಒಂದು ಹಳ್ಳ ಬರ್ತಾ ಇದೆ, ಆ ಕಡೆಯಿಂದ ಬರೋಕ್ಕಾಗ್ತಾ ಇಲ್ಲ. ಸೊ ಅದೇ ರೀತಿ ಮಳೆ ಜಾಸ್ತಿ ಆದರೆ ನಮ್ಮ ಶಾಲೆ ಸಹ ಸೋರ್ತಾ ಇದೆ. ಸೊ ನಾವು ಈ ಥರ ಪಾಠ ಮಾಡೋಕ್ಕಾಗಲ್ಲ. ಮಳೆ ಬಂತು ಅಂದರೆ ನಾವು ಶಾಲೆ ಒಂದು ಮುಚ್ಚೋ ಸ್ಥಿತಿ ಇರ್ತದೆ. ಸೊ ಅದರಿಂದ ನಮಗೆ ಇಲ್ಲಿಂದ ಸುಮಾರು ಜನ ಮಕ್ಕಳು ಬೇರೆ ಕಡೆ ಸ್ಕೂಲ್ಗೂ ಹೋಗ್ತಾರೆ. ಈಗ ನಾವು ಗೌರಿಬಿದನೂರಲ್ಲಿ ಹೈಸ್ಕೂಲ್ಗೆ ಹೋಗ್ತಾರೆ, ಸ್ಕೂಲ್ಗೆ ಹೋಗಿ ಕೂಡ ದಾರಿ ಇಲ್ಲ, ಮತ್ತು ಆಂಬ್ಯುಲೆನ್ಸ್ ಕೂಡ ಬರೋಕ್ಕೆ ದಾರಿ ಇಲ್ಲ. ಆ ಕಡೆ ಮುಗುನಳ್ಳ ಬರುತ್ತೆ, ಈ ಕಡೆ ಕೋಡಿಯಳ್ಳ ಬರುತ್ತೆ, ಆ ಕಡೆ ಒಂದು ಕಡೆ ಉತ್ತರ ಪಿನಾಕಿನೇ. ಒಂದು ಸಲ ಮಳೆ ಬಂದರೆ ಒಂದು ವಾರ ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಈವನ್ ದನ ಕರುಗಳು ಹೋಗಕ್ಕೆ ತುಂಬ ತೊಂದರೆ ಆಗಿದೆ. ಇದನ್ನು
ದಯವಿಟ್ಟು ಅಧಿಕಾರಿಗಳನ್ನ ಸ್ವಲ್ಪ ದಾರಿ ಮಾಡ್ಕೊಡ್ಬೇಕು ಮನವಿ. ಸರ್, ತಾವು ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಅಂತ ಹೇಳ್ತಾ ಇದ್ದೀರಾ, ಇದ್ರ ಬಗ್ಗೆ ನೀವು ಸರ್ಕಾರ ಗಮನಕ್ಕೆ ತಂದಿಲ್ವಾ ಸರ್? ಇದನ್ನ ಗಮನಕ್ಕೆ ತಂದು ತಹಸೀಲ್ದಾರ್ ಸಾಹೇಬ್ ಕೊಟ್ಟಿದ್ದೀವಿ, ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಇನ್ನೂ ಬಂದು ಮಾಡಿಕೊಟ್ಟಿಲ್ಲ. ಮತ್ತೆ ತಹಸೀಲ್ದಾರ್ಗೆ ಮಾತ್ರ ಕೊಟ್ಟಿದ್ದೀರಾ ಅಷ್ಟೇನಾ? ತಹಸೀಲ್ದಾರ್ ಕೊಟ್ಟಿದ್ದೀವಿ. ಸರಿ ಸರ್, ತಮ್ಮ ಹೆಸರು? ಅನಿಲ್ ಕುಮಾರ್. ಓಕೆ ಸರ್, ಥ್ಯಾಂಕ್ ಯು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಾದ ರಾಮಕೃಷ್ಣಪ್ಪ, ಲಕ್ಷ್ಮೀಕಾಂತ್, ಸುಬ್ಬರಾಯಪ್ಪ, ಮುದ್ದುಕೃಷ್ಣ, ಪ್ರಕಾಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಘ್ ಟಿವಿ, ಗೌರಿಬಿದನೂರು.